ಹಾಯ್, ನಾನು ಮನುಷ್. ವೆಲ್ಕಮ್ ಟು ಸಿಂಪಲ್ ಟಾಕ್ಸ್. ಎಲ್ರಿಗೂ ಇವತ್ತು ನಾ ಟೆಕ್ ನ್ಯೂಸ್ಗೆ ಸ್ವಾಗತ. ಸೊ ಟೆಕ್ ನ್ಯೂಸನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಸೊ ನಮ್ಮ ಮೊದಲ ಟೆಕ್ ನ್ಯೂಸ್ ಇನ್ಸ್ಟಾಗ್ರಾಮಿಂದ. ಸೊ ಇನ್ಸ್ಟಾಗ್ರಾಮ್ 38 ಲಕ್ಷ ರೂಪಾಯಿಯನ್ನು ಒಬ್ಬ ಸ್ಟೂಡೆಂಟಿಗೆ ಕೊಟ್ಟಿರುವಂಥದ್ದು. ಸೊ ಆ ಸ್ಟೂಡೆಂಟ್ ಏನಿದ್ದಾನೆ, ಅವನು ಒಂದು ಬಗ್ಗನ್ನು ಇನ್ಸ್ಟಾಗ್ರಾಮಲ್ಲಿ ಕಂಡುಹುಡುಕಿದ್ದಾನೆ. ಸೊ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನಿಮಗೆಲ್ಲ ಗೊತ್ತೇ ಇದೆ, ರೀಲ್ಸ್ ತುಂಬಾ ಪಾಪ್ಯುಲರ್ ಆಗಿರುವಂಥದ್ದು. ಸೊ ಆ ರೀಲ್ಸ್ನ ತಮ್ಮನಿಲ್ ಏನಿದೆ ಅದನ್ನು ಐಡಿ ಹಾಗೆಯೇ ಪಾಸ್ವರ್ಡಲ್ಲಿ ಚೇಂಜ್ ಮಾಡೋದಕ್ಕೆ ಆಗ್ತಾ ಇತ್ತಂತೆ. ಸೊ ಅದನ್ನು ಆ ಸ್ಟೂಡೆಂಟ್ ಆ ಒಂದು ಇನ್ಸ್ಟಾಗ್ರಾಮಿಗೆ ರಿಪೋರ್ಟ್ ಮಾಡಿದ್ದಾನೆ. ಸೊ ಅದಕ್ಕೋಸ್ಕರ ಗಿಫ್ಟಾಗಿ 38 ಲಕ್ಷ ರೂಪಾಯಿಯನ್ನು ಕೊಟ್ಟಿರುವಂಥದ್ದು. ಸೊ ನೀವು ಇದೇ ರೀತಿಯಾಗಿ ಯಾವುದಾದ್ರು ಬಗ್ ಸಿಕ್ತು ಅಂತಂದರೆ ಇನ್ಫಾರ್ಮ್ ಮಾಡಿ, ಒಳ್ಳೆ ದುಡ್ಡು ಮಾಡ್ಬೋದು. ನಮ್ಮ ಮುಂದಿನ ಟೆಕ್ ನ್ಯೂಸ್ ಗೂಗಲಿಂದ. ಸೊ ಗೂಗಲ್ ಬೈ ಮಿಸ್ಟೇಕಾಗಿ ಒಬ್ಬ ಹ್ಯಾಕರಿಗೆ 2 ಕೋಟಿ ರೂಪಾಯಿಯನ್ನು ಟ್ರಾನ್ಸ್ಫರ್ ಮಾಡಿರುವಂಥದ್ದು. ಸೊ ಆ ಹ್ಯಾಕರ್ ಏನಿದ್ದಾನೆ, ಅವನೀಗ ಟ್ವಿಟರಲ್ಲಿ ಟ್ವೀಟ್ ಮಾಡಿದ್ದಾನೆ, ಬೇಕು ಅಂತಂದರೆ ಕೇಳಿಲ್ಲ ಅಂತಂದರೆ ನನಗೇನು ಪ್ರಾಬ್ಲಮ್ ಇಲ್ಲ ಅಂತ. ನಮ್ಮ ಮುಂದಿನ ಟೆಕ್ ನ್ಯೂಸ್, ಐಫೋನ್ 14 ಪ್ರೋ ಯೂಸರ್ಸ್ ತುಂಬ ಜನ ಒಂದು ಪ್ರಾಬ್ಲಮನ್ನು ಫೇಸ್ ಮಾಡ್ತಿದ್ದಾರೆ. ಸೊ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳಲ್ಲಿ ಕ್ಯಾಮ್ರಾವನ್ನು ಯೂಸ್ ಮಾಡುವಂಥ ಟೈಮಲ್ಲಿ ಕ್ಯಾಮ್ರಾ ಶೇಕ್ ಆಗುತ್ತಂತೆ. ಸೊ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಸ್ನ್ಯಾಪ್ಚಾಟ್ ಆಗಿರ್ಬೋದು, ಟಿಕ್ಟಾಕ್ ಆಗಿರ್ಬೋದು, ಸೊ ಇಂಥದ್ರಲ್ಲಿ ವೀಡಿಯೋವನ್ನು ಶೂಟ್ ಮಾಡ್ತಾ ಇರಬೇಕಾದ್ರೆ ಕರೆಕ್ಟಾಗಿ ವೀಡಿಯೋ ಬರೋದಿಲ್ಲ, ಶೇಕ್ ಆದಂಗೆ ಬರುತ್ತೆ ಅಂತ ತುಂಬ ಜನ ರಿಪೋರ್ಟ್ ಮಾಡ್ತಾ ಇರುವಂಥದ್ದು. ಸೊ ನಮ್ಮಲ್ಲಿ ಯಾರಾದರೂ ಐಫೋನ್ 14 ಯೂಸರ್ಸ್ ಇದ್ರು ಅಂತಂದರೆ ಆಗುತ್ತಾ ಅಂತ ಕಮೆಂಟ್ ಮಾಡಿ ಆಯಿತಾ. ನಮ್ಮ ಮುಂದಿನ ಟೆಕ್ ನ್ಯೂಸ್, ನಥಿಂಗ್. ಸೊ ನಥಿಂಗ್ ಇನ್ನೊಂದು ಹೊಸ ಪ್ರಾಡಕ್ಟನ್ನು ಲಾಂಚ್ ಮಾಡ್ತಾ ಇದೆ. ಸೊ ನಥಿಂಗ್ ಇಯರ್ 1 ಆಯಿತು, ನಥಿಂಗ್ ಫೋನ್ 1 ಆಯಿತು. ಇನ್ನೇನು ಟೀಸ್ ಮಾಡಿದ್ದಾರೆ ಏನು ಅಂತ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ, ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಿಮಗೆ ಏನಾದರೂ ಗೊತ್ತಾಯಿತು ಅಂತಂದರೆ ಕಮೆಂಟ್ ಮಾಡಿ. ಸೊ ನನಗನ್ಸಂಗೆ ಇದು ನಥಿಂಗ್ ಫೋನ್ 1 ಲೈಟ್ ಆಗಿರ್ಬೋದು ಅಥವಾ ನಥಿಂಗ್ ವಾಚ್ ಕೂಡ ಆಗಿರಬಹುದು. ಸೊ ನೋಡೋಣ ಏನು ಲಾಂಚ್ ಮಾಡ್ತಾರೆ ಅಂತ, ಏನೋ ಡಿಫ್ರೆಂಟ್ ಆಗಿ ಲಾಂಚ್ ಮಾಡ್ತಾರೆ ಇವರು. ಮುಂದಿನ ಟೆಕ್ ನ್ಯೂಸ್, ಕೋಲ್ಕತ್ತಾದಲ್ಲಿ ನಿನ್ನೆ ಅಂದರೆ 19 ತಾರೀಕಿಗೆ ಏರ್ಟೆಲ್ ಸರ್ವರ್ ಡೌನ್ ಆಗಿತ್ತು. ಸೊ ಯಾವ ರೀತಿಯಾಗಿ ಟ್ರೋಲ್ ಮಾಡಿದ್ದಾರೆ ಅಂತಂದರೆ ತುಂಬ ಫನ್ನಿ ಆಗಿರುವಂಥದ್ದು. ಸೊ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಸೊ ಕ್ರೇಜಿ ಆಗಿರುವಂಥದ್ದು, ಸೊ ಸಖತ್ತಾಗಿ ರುಬ್ಬಿದ್ದಾರೆ ಮಾತ್ರ. ನಮ್ಮ ಮುಂದಿನ ಟೆಕ್ ನ್ಯೂಸ್, ಐಫೋನ್ 15 ಸೀರೀಸ್ನ ಎಲ್ಲ ಫೋನ್ಗಳು ಕೂಡ ಡೈನಾಮಿಕ್ ಐಸ್ಲ್ಯಾಂಡಿಂದ ಬರುತ್ತೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಈಗ ಐಫೋನ್ 14 ಪ್ರೋ ಮಾಡಲ್ಸಲ್ಲಿ ಮಾತ್ರ ಇಂದು ಡೈನಾಮಿಕ್ ಐಸ್ಲ್ಯಾಂಡ್ ಇರುವಂಥದ್ದು. ಡೈನಾಮಿಕ್ ಐಸ್ಲ್ಯಾಂಡ್ ಅಂದರೆ ಏನಂತ ನಿಮಗೆ ಗೊತ್ತಿರುತ್ತೆ ಅನ್ಕೋತೀನಿ. ಐಫೋನ್ 14 ಪ್ರೋ ಮಾಡಲ್ಸ್ಗಳಲ್ಲಿ ನಾಚನ್ನು ಸ್ವಲ್ಪ ಚೇಂಜ್ ಮಾಡಲಾಗಿದೆ. ಸೊ ಅದು ಸಿಚುವೇಶನ್ ತಕ್ಕಂಗೆ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇದನ್ನು ಐಫೋನ್ ಡೈನಾಮಿಕ್ ಐಸ್ಲ್ಯಾಂಡ್ ಅಂತ ಕರೆಯುತ್ತೆ. ಒಂದು ಡೈನಾಮಿಕ್ ಐಸ್ಲ್ಯಾಂಡ್ ಈಗ 14 ಪ್ರೋ ಮಾಡಲ್ಸಲ್ಲಿ ಮಾತ್ರ ಇರುವಂಥದ್ದು. ಇನ್ನು ಮುಂದೆ ಬರುವಂಥ ಫೋನ್ಗಳಲ್ಲಿ ಎಲ್ಲ ಮೊಬೈಲ್ಗಳು ಕೂಡ, ಅಂದರೆ ಐಫೋನ್ 15 ಸೀರೀಸ್ನ ಎಲ್ಲ ಫೋನ್ಗಳಲ್ಲೂ ಕೂಡ ಇದು ಡೈನಾಮಿಕ್ ಐಸ್ಲ್ಯಾಂಡ್ ಇರುತ್ತೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಇದೇನು ಕನ್ಫರ್ಮ್ ಸ್ಪೆಸಿಫಿಕೇಶನ್ ಅಲ್ಲ ಆಯಿತಾ, ಇದು ಬರೀ ಒಂದು ರೂಮರ್ ಅಷ್ಟೇ. ನಮ್ಮ ಕೊನೆಯ ಟೆಕ್ ನ್ಯೂಸ್, ಒನ್ ಪ್ಲಸ್ ನಾರ್ಡ್ ವಾಚ್ ಸದ್ಯದಲ್ಲೇ ಬರುತ್ತೆ ಅಂತ ಟೀಸ್ ಮಾಡಿರುವಂಥದ್ದು. ಸೊ ಇದರಲ್ಲಿ ಆಮೇಲೆ ಡಿಸ್ಪ್ಲೇ ಇರುತ್ತಂತೆ, ಹಾಗೆಯೇ ಪ್ರೈಸ್ ಎಷ್ಟು ಅಂತ ಇನ್ನೂ ಕೂಡ ಸ್ಪೆಸಿಫೈ ಮಾಡಿಲ್ಲ. ಸೊ 5,000 ರೂಪಾಯಿ ರೇಂಜಲ್ಲಿ ಇರ್ಬೋದು ಅಂತ ತುಂಬಾ ಲೀಕ್ಸ್ಗಳು ಹೇಳ್ತಾ ಇರುವಂಥದ್ದು. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ನಿಮ್ಮ ಟೆಕ್ ನ್ಯೂಸ್ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ತಿಳ್ಕೊಂಡು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸೋ ನೆಕ್ಸ್ಟ್ ವೀಡಿಯೋ.